subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಎಲ್ಲರಿಗೆ ನಮಸ್ಕಾರ. ಇವತ್ತು ನಾನು ನಿಮಗೆ ಮೆಕ್ಕೆಜೋಳ ಇದೆಯಲ್ಲ ಅದರದ್ದು ಸ್ಪೈಸಿಯಾಗಿ ಅಪ್ಪ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇವಾಗ ನೋಡಿ ತೋರಿಸಿದ್ದೀನಿ ಅಲ್ಲಿ, ಈಗ ಅದು ನೋಡಿ ಸ್ವೀಟ್ ಕಾರ್ನ್ ತೋರಿಸ್ತಾ ಇದ್ದೀನಿ. ಫ್ರೆಶ್ ಆಗಿರೋದು ಅದರದ್ದು ಎಲ್ಲ ಬೀಜನ ನಾವು ತೆಕ್ಕೋಬೇಕಾಗುತ್ತೆ. ಈಗ ನೋಡಿ ಅದಕ್ಕೆ ಬೇಕಾಗಿರೋದು ಒಂದು ಕಪ್ಪು ಉಪ್ಮಾ ಸೂಜಿ ಮತ್ತು ಅರ್ಧ ಕಪ್ಪು ಮೊಸರು. ಹಾಗೆ ನೋಡಿ ಬೇಯಿಸಿರುವಂಥ ಸ್ವೀಟ್ ಕಾರ್ನ್ ಮೆಕ್ಕೆಜೋಳ, ಹಸಿಮೆಣಸಿನಕಾಯಿ, ಶುಂಠಿ ಮತ್ತು ಒಂದು 4-5 ಬೆಳ್ಳುಳ್ಳಿ ಕಟ್ ಮಾಡಿರೋವಂಥದ್ದು ತೋರಿಸಿದ್ದೀನಿ, ಬೆಳ್ಳುಳ್ಳಿ ಪಾಡ್ಸು. ಹಾಗೆ ನೋಡಿ ನೀರುಳ್ಳಿನ ಹುರ್ಕೊಂಡಿದ್ದೀನಿ ಸ್ವಲ್ಪ, ಮತ್ತು ಕರ್ನೆಲ್ಸು ಸ್ವಲ್ಪ ಇಟ್ಟಿದ್ದೀನಿ. ಅದು 5 ಕಪ್ ಹಿಟ್ಟಿಗೆ ಹಾಕಲಿಕ್ಕೆ ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಉಪ್ಪು, 2 ಟೇಬಲ್ ಸ್ಪೂನ್ ಫ್ರೆಶ್ ತೆಂಗಿನಕಾಯಿ ಮತ್ತು ಇನ್ನೂ ಸಾಲ್ಟು, ಅದಕ್ಕೆ ಉಬ್ಬಿ ಬರಲಿಕ್ಕೆ ಹಿಟ್ಟು. ಇನ್ಸ್ಟೆಂಟಾಗಿ ಮಾಡೋದಲ್ವಾ ಇದು. ಈಗ ಅದು ನಾನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ, ಇದು ಮೆಕ್ಕೆಜೋಳನ ಕುಕ್ಕರ್ನಲ್ಲಿ ಹಾಕಿ ಬೇಯಿಸ್ಕೊಂಡು ಹದವಾಗಿ ಬೇಯಿಸಿದ್ದೀನಿ. ಅದು 1 ಕಪ್ನ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ 4-5 ಬೆಳ್ಳುಳ್ಳಿ ಪಾಟ್ಸ್ನ ಕಟ್ ಮಾಡಿ ಹಾಕಿದ್ದೀನಿ. ನಿಮ್ಗೆ ಬೇಕಾದರೆ ಇನ್ನೊಂದೆರಡು ಜಾಸ್ತಿ ಹಾಕ್ಕೋಬೋದು ಇದು. ಹಾಗೆ ಹಸಿಮೆಣಸಿನ್ಕಾಯಿ 2 ಹಾಕಿದ್ದೀನಿ ಕಟ್ ಮಾಡಿರೋದು ಅಷ್ಟು. ಒಂದು ಇಂಚು ಶುಂಠಿ ತುಂಡು ಹಾಕಿದ್ದೀನಿ ಅಷ್ಟು. ಹಾಕ್ಕೊಂಡು ಮುಚ್ಚಳ ಮುಚ್ಚಿಬಿಟ್ಟು ಕೋರ್ಸಾಗಿ ಗ್ರೈಂಡ್ ಮಾಡಿ. ಸ್ವೀಟ್ ಕಾರ್ನು ಆ್ಯಕ್ಚುಲಿ ಇದರಲ್ಲಿ ತುಂಬ ಫೈಬರ್ ಇರೋದ್ರಿಂದ ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ನಮಗೆ ಫೈಬರ್ ಒಳ್ಳೆಯದು ಅಂತ ಗೊತ್ತುಂಟಲ್ವಾ, ಇದು ಹೆಲ್ತಿಗೆ, ಇದು ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಈಗ ನೋಡಿ 1 ಕಪ್ಪು ಉಪ್ಮಾ ಸೂಜಿನ ರವೆಯನ್ನು ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ. ಹಾಗೆ ಇದು ಎರಡನ್ನು ಚೆನ್ನಾಗಿ ಸ್ಪೂನಿಂದ ಡ್ರೈ ಇಂಗ್ರೀಡಿಯೆಂಟ್ಸ್ನ ಫಸ್ಟು ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಈಗ ಅದಕ್ಕೆ 1/2 ಕಪ್ಪು ಮೊಸರು ಹಾಕ್ಕೊಳ್ಳಿ ಮತ್ತು ಕರೆಕ್ಟಾಗಿ 1/2 ಕಪ್ಪು ನೀರು ಹಾಕ್ಕೊಳ್ಳಿ. ಇದು ಅಳತೆ, 1 ಕಪ್ಪು ರವೆ, 1/2 ಕಪ್ಪು ಮೊಸರು, 1/2 ಕಪ್ಪು ನೀರು, ಇದು ಪರ್ಫೆಕ್ಟ್ ಮೆಜರ್ಮೆಂಟು. ಮತ್ತೇನು ಎಕ್ಸ್ಟ್ರಾ ನೀರು ಏನು ಹಾಕಬೇಕಂತಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಇವಾಗ ಮಿಕ್ಸ್ ಮಾಡಿ 15 ನಿಮಿಷ ರೆಸ್ಟ್ ಮಾಡಲಿಕ್ಕೆ ಇಡಿ. ಇದು ಹಾರ್ಟ್ ಡಿಸೀಸು ಮತ್ತು ಸ್ಟ್ರೋಕು ಆಗದೇ ಇರೋ ಹಾಗೆ ನೋಡುತ್ತೆ. ಹಾಗೆ ಇದು ಬೊವೆಲ್ ಕ್ಯಾನ್ಸರ್ ಅದು ಆಗದೆ ಇರೋ ಹಾಗೆ ನೋಡುತ್ತೆ. ಇದು ರಿಚ್ ಇನ್ ವಿಟಮಿನ್ ಸಿ, ತುಂಬ ಒಳ್ಳೆಯದು ಇದು ಹೆಲ್ತಿಗೆ. ಈಗ ನೋಡಿ 15 ನಿಮಿಷದ ನಂತರ ನೋಡಿ ಹೇಗಾಗಿದೆ ಅಂತನ್ಬಿಟ್ಟು ಹಿಟ್ಟನ್ನ ನೋಡ್ತಾ ಇದ್ದೀರಲ್ಲ. ಈಗ ಅದಕ್ಕೆ ನೋಡಿ ನಾನು ಆವಾಗಲೇ ಮಿಕ್ಸಿನಲ್ಲಿ ಹಾಕಿಬಿಟ್ಟು ಪಲ್ಸ್ ಮಾಡಿದ್ನಲ್ಲ ಅದು ತೋರಿಸ್ತಾ ಇದ್ದೀನಿ. ಸ್ವೀಟ್ ಕಾರ್ನು ಮತ್ತು ಇದರದ್ದು ಬೆಳ್ಳುಳ್ಳಿ ನೀರುಳ್ಳಿ ಇದು ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಎಲ್ಲ ಹಾಕಿದ್ರಲ್ಲ ಅದನ್ನು ಮಿಕ್ಸ್ನ ಇವಾಗ ಈ ಹಿಟ್ಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇದೇನು ಅಂತಂದರೆ ಕೋರ್ಸಾಗಿ ಗ್ರೈಂಡ್ ಮಾಡಿರೋದು ಕಾಣತ್ತಲ್ಲ. ಮತ್ತು ನೀರುಳ್ಳಿ ಇದೆಯಲ್ಲ, 3 ಟೇಬಲ್ ಸ್ಪೂನ್ ನೀರುಳ್ಳಿನ ನಾನು ಒಂಚೂರು ಎಣ್ಣೆ ಹಾಕಿ ಹುರಿದ್ಬಿಟ್ಟು ಹಾಕಿದ್ದೀನಿ. ಯಾಕಂದರೆ ಹಸಿ ಹಾಕೋದಕ್ಕಿಂತ ಹಿಂಗೆ ಹಾಕಿದ್ರೆ ತುಂಬ ರುಚಿಕರವಾಗುತ್ತೆ. ಹಾಗೆ 1/2 ಕಪ್ಪು ಸಣ್ಣ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಮತ್ತು ಅದಕ್ಕೆ ಹಾಗೆ 1 ಟೀಸ್ಪೂನು ಜೀರಿಗೆ ಹಾಕ್ಕೊಳ್ಳಿ. ಆಯ್ತಲ್ಲ, 2 ಪಿಂಚು ಪ್ರೋಟೋಕಾಲು ಟರ್ಮರಿಕ್ ಪೌಡ್ರ್ ಅಂದರೆ ಅರಿಶಿನ, ಯಾಕಂದರೆ ಹೆಲ್ತಿಗೆ ಒಳ್ಳೆಯದು ಅಲ್ವಾ, ಮತ್ತು ಇಮ್ಯುನಿಟಿ ಬೇಸ್ಡ್. ಹಾಗೆ 2 ಟೇಬಲ್ ಸ್ಪೂನು ಅದು ಉಳಿಸ್ಕೊಂಡಿದ್ದೆ ನಾನು ಇದಕ್ಕೆ ಹಾಕ್ಕೊಳ್ಳೋಕ್ಕೆ ಅಂತಂದ್ಬಿಟ್ಟು ಸ್ವೀಟ್ ಕಾರ್ನು, ಅದನ್ನು ಹಾಕ್ಕೊಳ್ಳಿ. ಬಾಯ್ಲ್ ಮಾಡಿದ್ದೆ, ಅದು ಒಂಚೂರು ಉಪ್ಪು ಹಾಕಿ ಕುಕ್ಕರ್ನಲ್ಲಿ ಬಾಯ್ಲ್ ಮಾಡಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನು ಫ್ರೆಶ್ ತೆಂಗಿನಕಾಯಿ ತುರಿ. ಇಷ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ. ನೀರು ಮಾತ್ರ ಹಾಕೋದೇ ಬೇಡ, ಯಾಕಂದರೆ ಈ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿ ಆಗುತ್ತೆ. ಇವಾಗ ಇದೆಲ್ಲ ಹಾಕಿದ್ಮೇಲೆ ಒಂಚೂರು ನೀರು ಬಿಡುತ್ತೆ, ಅದು ಮತ್ತೆ ಅಡ್ಜಸ್ಟ್ ಆಗುತ್ತೆ. ಇದಕ್ಕೆ ಇವಾಗ 1/2 ಟೀಸ್ಪೂನ್ ನಾನು ಇನ್ನೂ ಸಾಲ್ಟ್ ನೋಡಿ ತೋರಿಸ್ತಾ ಇದ್ದೀನಿ. ನಾನು ಲೆಮನ್ ಫ್ಲೇವರ್ದು ಹಾಕಿದ್ದೀನಿ, ನಾರ್ಮಲು ಹಾಕ್ಬೋದು, ಲೆಮನ್ ಫ್ಲೇವರ್ದು ಹಾಕ್ಬೋದು. 2 ಟೀಸ್ಪೂನು ಅಯ್ಯೋ 1/2 ಟೀಸ್ಪೂನ್ ಹಾಕಿಬಿಟ್ಟು 2 ಟೇಬಲ್ ಸ್ಪೂನ್ ಅದಕ್ಕೆ ನೀರು ಹಾಕ್ಕೊಳ್ಳಿ. ನೀರು ಹಾಕೋದ್ರಿಂದ ಅದು ಕರೆಕ್ಟಾಗಿ ಮಿಕ್ಸ್ ಆಗಿ ಬರುತ್ತೆ. ಇವಾಗ ಅದಕ್ಕೊಂದು ಒಳ್ಳೆ ಮಿಕ್ಸ್ ಕೊಡಿ. ಈಗ ನಾನು ನಿಮಗೆ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ನೋಡಿ ಎಷ್ಟು ಕರೆಕ್ಟಾಗಿ. ಇದು ಹಾಕಿದ್ಮೇಲೆ ಇನ್ನೂ ಸಾಲ್ಟ್ ಹಾಕಿದ್ಮೇಲೆ ಸ್ವಲ್ಪ ತೆಳ್ಳಗಾಗುತ್ತೆ ನೋಡಿ. ಒಂಚೂರು ನೀರು ಹಾಕಿದೆ ಅಷ್ಟೇ, ನಾನು 1 ಟೇಬಲ್ ಸ್ಪೂನ್ ನೀರು ಹಾಕಿರ್ಬೋದು, ದಟ್ಸ್ ಇಟ್. ಕನ್ಸಿಸ್ಟೆನ್ಸಿ ನೋಡಿ ತೋರಿಸ್ತಾ ಇದ್ದೀನಿ, ಇಷ್ಟೇ. ಇದು ಜಸ್ಟ್ ಸ್ಪೂನಿಂದ ಕೆಳಗೆ ಬೀರಬೇಕಷ್ಟೇ, ಫ್ಲೋಯಿಂಗ್ ಅಲ್ಲ. ಈಗ ನೋಡಿ ಅಪ್ಪ ಕಾವಲಿ ಬಿಸಿ ಆಗಿದೆ, ಮೀಡಿಯಂ ಫ್ಲೇಮಲ್ಲಿಟ್ಟು ಬಿಸಿ ಮಾಡಿದ್ದೀನಿ. ನೀವು ಹಿಟ್ಟು ಹಾಕೋಬೇಕಾದ್ರೆ ಅದನ್ನ ಲೋ ಫ್ಲೇಮ್ಗೆ ಸ್ವಿಚ್ ಮಾಡ್ಕೊಳ್ಳಿ. ಈಗ ಎಣ್ಣೆನ ಎಣ್ಣೆ ಹಾಕಿರೋದ್ರಿಂದ ಬ್ರಷಿಂದ ಜಸ್ಟ್ ಸ್ಪ್ರೆಡ್ ಮಾಡಿಬಿಡಿ ಅದರಲ್ಲಿ ಮೌಲ್ಡ್ಸಲ್ಲಿ, ಮೀಡಿಯಂ ಫ್ಲೇಮಲ್ಲಿಟ್ಟಿದ್ದೀರಲ್ಲ. ಈಗ ನೋಡಿ ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅಂತ ತೋರಿಸ್ತಾ ಇದ್ದೀನಿ, ಏನೂ ಚೇಂಜ್ ಆಗೋಲ್ಲ, ಇಷ್ಟೇ ಇರುತ್ತೆ. ಇವಾಗ ಎಲ್ಲ ಮೌಲ್ಡ್ನಲ್ಲೂ ಹಾಕ್ಕೊಳ್ಳಿ, ಸಣ್ಣ ಸ್ಪೂನಿಂದ ಹಾಕ್ಕೊಳ್ಳಿ. ಸೊ ದಟ್ ಒಂದೊಂದೇ ಸ್ಪೂನ್ ಅದರಲ್ಲಿ ಹಿಡಿಸೋದು,
ಅಪ್ಪೆ ಮೋಲ್ಡರ್ ಹಿಡಿಸೋದು ಒಂದೇ ಸ್ಪೂನು. ಇದು ಇನ್ಸ್ಟೆಂಟ್ ಆಗಿದ್ದರಿಂದ ತೆಳು ಮಾಡಬಾರ್ದು, ಹಿಟ್ಟು ದಪ್ಪನೇ ಇರಬೇಕು. ಹೇಗೂ ನೆನೆಸಿದೀವಲ್ಲ, ರವೆ ಅಲ್ವಾ ಉಪ್ಪಿಟ್ಟು ರವೆ, ಅದರಿಂದ ತುಂಬ ಚೆನ್ನಾಗಿ ಸಾಫ್ಟಾಗಿ ಲಸಾಗಾಗುತ್ತೆ. ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಈ ಇದು ಸಾಫ್ಟ್. ಈಗ ಲೋ ಮೀಡಿಯಮ್ ಫ್ಲೇಮಲ್ಲಿ ಸ್ವಿಚ್ ಕುಕ್ ಮಾಡ್ಕೊಳ್ಳಿ. ನೋಡಿ ಆಗಿದೆಯಾ ಅಂತ ನೋಡೋಣ. ಇವಾಗ ಒಂದು ಸತಿ ಫ್ಲಿಪ್ ಮಾಡೋಕ್ಕೆ ನೀವು ಟ್ರೈ ಮಾಡಿದಾಗ ನಿಮ್ಗೆ ನೋಡಿ ಎಷ್ಟು ಚೆನ್ನಾಗಿ ಕುಕ್ಕಾಗಿ ಬಂದುಬಿಟ್ಟಿದೆ. ಅಷ್ಟು ಆಗ ಬ್ರೌನ್ ಆದರೆ ಆಗಿದೆ ಅಂತ ಅರ್ಥ. ಥ್ರೋಟಾಗಿ ಬ್ರೌನ್ ಆಗಿದೆ ನೋಡಿ, ಹೌದಾ? ಎಲ್ಲನೂ ಹಾಗೆ ಫ್ಲಿಪ್ ಮಾಡ್ಕೊಳ್ಳಿ. ಈಗ ಅದಕ್ಕೆ ಒಂದೊಂದು ಒಂದೆರಡು ಡ್ರಾಪ್ ಎರಡು ಡ್ರಾಪ್ ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಚೂರುಚೂರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಮತ್ತು ಅದನ್ನು ಒಂದು ಒನ್ ಆ್ಯಂಡ್ ಹಾಫ್ ಮಿನಿಟ್ಸ್, ಒನ್ ಆ್ಯಂಡ್ ಹಾಫ್ ಮಿನಿಟ್ಸ್ ಕುಕ್ ಮಾಡಿದ್ರೆ ಸಾಕು. ಇವಾಗ ಆಗಿರುತ್ತೆ ನೋಡಿ. ನೋಡಿ ಇವಾಗ ಏನು ನೋಡಿ, ಎಷ್ಟು ಚೆನ್ನಾಗಿ ಕುಕ್ ಆಗಿಬಿಟ್ಟಿದೆ ನೋಡಿದ್ರೆ. ಈವನ ಕುಕ್ಕಾಗಿ ಬಂದುಬಿಡುತ್ತೆ, ಕೆಲವು ಕಡೆ ಒಂದು ಸ್ವಲ್ಪ ಬ್ರೌನ್ ಡಾಟ್ಸ್ ಬರುತ್ತೆ. ಆಯಿತು, ಇವಾಗ ಇದನ್ನು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಹಿಂದೆ ಬಾಟಮ್ಗಿಂತ ಮೇಲ್ಗಡೆ ಇದನ್ನು ನಾವು ರಿವರ್ಸ್ ಮಾಡಿ ಹಾಕಿದಾಗ ಇದು ಸ್ವಲ್ಪ ಬ್ರೌನ್ ಡಾಟ್ಸ್ ಬರುತ್ತೆ, ಅದಕ್ಕೆ ಬ್ರೌನಿಷ್ ಬ್ಲ್ಯಾಕ್ ಡ್ರಾಪ್ಸ್ ಬರುತ್ತೆ, ಡಾಟ್ಸ್ ಬರುತ್ತೆ ನೋಡಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಾಗಿದೆ ಅಪ್ಪೆ. ಇವಾಗ ತೋರಿಸ್ತೀನಿ ನಿಮಗೆ, ಜಸ್ಟ್ ಮುರಿದ್ಬಿಟ್ಟು ತೋರಿಸ್ತೀನಿ ನೋಡಿ. ಹೊರಗಡೆಯಿಂದ ಕ್ರಿಸ್ಪು, ಒಳಗಡೆಯಿಂದ ತುಂಬ ಸಾಫ್ಟಾಗಿ ತುಂಬ ಟೇಸ್ಟಿ ಆಗುತ್ತೆ. ಇದನ್ನು ನಾನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪಿನ ಚಟ್ನಿ ಜೊತೆ ಎಂಜಾಯ್ ಮಾಡಲಿಕ್ಕೆ ಇಟ್ಟಿದ್ದೀನಿ, ಮತ್ತು ಆಮ್ಲಾ ಚಟ್ನಿ ಜೊತೆಗೆ, ಚಟ್ನಿ ಪೌಡರ್ ಜೊತೆಗೆ, ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೆ ನಮಸ್ಕಾರ.